ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾವರ್ಕಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಕರುನಾಡು ಮನೆ ಮಗನಂತೆ ನೋಡ್ತಾರೆ ಅಭಿಮಾನಿಗಳು ದೇವರಂತೆ ಕಾಣ್ತಾರೆ ಆದರೆ ಬಿಗ್ ಬಾಸ್ ಸ್ಪರ್ಧಿ ಹೇಳಿರೋ ಆ ಹೇಳಿಕೆಗೆ ಅಭಿಮಾನಿಗಳು ರೊಚ್ಚಿಗಿತ್ತಿದ್ದಾರೆ ಹೌದು ಡಿ ಬಾಸ್ ಅಭಿಮಾನಿಗಳು ಆಕೆ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ ಹಾಗಿದ್ರೆ ಬಿಗ್ ಬಾಸ್ ಸ್ಪರ್ಧಿ ಹೇಳಿದಾದ್ರೂ ಏನು ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ದರ್ಶನ್ ದುಕುದೀಪ ಅಂದರೆ ಅಭಿಮಾನಿಗಳ ಪಾಲಿನ ಅಭಿಮಾನದ ದೀಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಕರುನಾಡಿಗೆ ಅದೇನೋ ಪ್ರೀತಿ ಅದೇನೋ ಅಭಿಮಾನ ತನ್ನ ಪ್ರೀತಿಯ ನಾಯಕನನ್ನು ಆರಾಧಿಸೋ ಕನ್ನಡಿಗರು ಡಿ ಬಾಸ್ ಹೆಸರಿಗೆ ಕೊಂಚ ಚ್ಯುತಿ ಬಂದರೂ ಸಹಿಸಲ್ಲ ಹೌದು ಡಿ ಬಾಸ್ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋಟಿ ಕೋಟಿ ಅಭಿಮಾನಿಗಳ ದೇವರು ಡಿ ಬಾಸ್ ದರ್ಶನ್ ಅವರನ್ನ ಜನ ಆರಾಧಿಸುತ್ತಾರೆ ಗೌರವಿಸುತ್ತಾರೆ ಮತ್ತು ಪೂಜಿಸುತ್ತಾರೆ ದರ್ಶನ್ ಕಿಳಿದ್ರೆ ಸಾಕು ಲಕ್ಷ ಲಕ್ಷ ಅಭಿಮಾನಿಗಳು ಅವರಿಗೆ ಸುತ್ತುವರೆದು ತಮ್ಮ ಪ್ರೀತಿಯನ್ನ ಧಾರೇರಿತಾರೆ ಇಂತಹ ಅಭಿಮಾನಿಗಳು ಇದೀಗ ಬಿಗ್ ಬಾಸ್ ಸ್ಟಾರ್ ಹೇಳಿಕೆಗೆ ರೊಚ್ಚಿಗೆದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಗೌಡ ಕಾಂಟ್ರವರ್ಸಿ ಮೂಲಕನೇ ಕರುನಾಡಿನಲ್ಲಿ ಮನೆ ಮಾತಾಗಿರೋ ಸ್ಟಾರ್ ಎಂದರೂ ತಪ್ಪಾಗಲ್ಲ ಹಾಗಂತ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಗೌಡ ಅವರನ್ನ ಇಷ್ಟಪಡೋರು ಇದ್ದಾರೆ ಆದರೆ ಅವರು ಹೇಳೋ ಹೇಳಿಕೆಯನ್ನು ಮಾತ್ರ ಡಿ ಬಾಸ್ ಅಭಿಮಾನಿಗಳು ಖಂಡಿಸಿದ್ದಾರೆ ಅಷ್ಟಕ್ಕೂ ಗೌಡ ಡಿ ಬಾಸ್ ಬಗ್ಗೆ ಹೇಳಿದ್ದೇನು ಗೊತ್ತಾ ನಾನು ಡಿ ಬಾಸ್ ಅಭಿಮಾನಿ ನನಗೂ ಬಾಸ್ ದರ್ಶನ್ ಅವರ ಜೊತೆ ಆಕ್ಟಿಂಗ್ ಮಾಡಬೇಕು ಅನ್ನೋ ಕನಸಿದೆ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸೋನುಗೌಡ ನಾನು ಡಿ ಬಾಸ್ ಥರ ಮಾತಾಡ್ತೀನಿ ಯಾರಿಗೂ ಕೇರ್ ಮಾಡಲ್ಲ ಅನ್ನೋದನ್ನ ಒಂದರಲ್ಲಿ ಹೇಳಿದ್ದಾರೆ ಇಷ್ಟೇ ಸಾಕಿತ್ತು ಡಿ ಬಾಸ್ ಅಭಿಮಾನಿಗಳು ಸೋನುಗೌಡರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಕೆ ಆ ಮಾತಿಗೆ ವಿಧ ವಿಧವಾಗಿ ಕಾಮೆಂಟ್ ಮಾಡಿ ಸೋನುಗೆ ಬಿಸಿ ಮುಟ್ಟಿಸಿದ್ದಾರೆ ಬಾಸ್ ಅಭಿಮಾನಿಗಳು ಗೌಡಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರೋ ಡಿ ಬಾಸ್ ಯಾರಿಗೂ ತಲೆಕೆಡಿಸಿಕೊಳ್ಳೋದಿಲ್ಲ ಏನಿದ್ರೂ ನೇರವಾಗಿ ಹೇಳೋ ಮೂಲಕ ಜನಮನ ಗೆದ್ದಿದ್ದಾರೆ ನಂಗೆ ಒಂದು ದೊಡ್ಡ ಆಸೆ ಏನಪ್ಪಾ ಅಂದರೆ ಬಾಸ್ ಜೊತೆ ಹೀರೋಯಿನ್ ಆಗಿ ನಟನೆ ಮಾಡಬೇಕು ಅನ್ನೋ ಆಸೆಯನ್ನ ಗೌಡ ರಿವೀಲ್ ಮಾಡಿದ್ದಾರೆ ಆದರೆ ಈ ಆಸೆಗೆ ಬಾಸ್ ಅಭಿಮಾನಿಗಳು ಮಾತ್ರ ರೊಚ್ಚಿಗೆದಿದ್ದು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಾಧ್ಯವಾದರೆ ನಿನ್ನ ಮೇಲಿರೋ ನೆಗೆಟಿವ್ ಟಾಕ್ ನಿಲ್ಲಿಸು ನೀನು ಬಾಸ್ ಮುಂದೆ ಯಾವ ಲೆಕ್ಕ ಹೀಗೆ ಬೇರೆ ಬೇರೆಯದ್ದೇ ರೀತಿಯಲ್ಲಿ ಕಾಮೆಂಟ್ ಮಾಡೋ ಮೂಲಕ ಸೋನು ಗೌಡ ಮೇಲಿರೋ ಸಿಟ್ಟನ್ನ ಹೊರಹಾಕಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಸೋನು ಗೌಡಗೆ ನೇರವಾಗಿ ಒಂದಷ್ಟು ಪ್ರಶ್ನೆ ಕೇಳೋ ಮೂಲಕ ಆಕೆಯ ಮೇಲಿರೋ ಸಿಟ್ಟನ್ನ ಹೊರಹಾಕ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋದೆ ಅಂತ ಓವರ್ ಆಗಿ ಆಡ್ಬೇಡ ಗೌಡ ಅನ್ನುವುದನ್ನ ಕೂಡ ಹೇಳ್ತಿದ್ದಾರೆ ಆಗಿತು ಆಗ್ಲಿ ಇನ್ನಾದರೂ ಬದಲಾಕು ಒಳ್ಳೆ ಹೆಸರು ತಗೋ ಅಂತ ಬುದ್ಧಿವಾದ ಕೂಡ ಹೇಳ್ತಾರೆ ಆದರೆ ಸೋನುಗೌಡ ಮಾತ್ರ ಇದ್ಯಾವುದಕ್ಕೂ ಕೆಡಿಸಿಕೊಳ್ಳೋದೇ ಇಲ್ಲ ಅನ್ನೋ ಹಾಗೆ ನಾನು ಇರೋದೇ ಹೀಗೆ ನೋಡಿ ಯಾರಿಗಾಗಿಯೂ ನಾನು ಬದಲಾಗಲ್ಲ ನನಗೆ ಹೇಗ್ ಬೇಕು ಹಾಗೆ ಇರ್ತೀನಿ ಅಂತ ಹೇಳ್ತಾರೆ ಕಷ್ಟ ಅಂತ ಬಂದರೆ ಯಾರೂ ನಮ್ಮ ಬೆನ್ನಿಗೆ ನಿಲ್ಲೋದಿಲ್ಲ ನಮಗೆ ನಾವೇ ಆಗಬೇಕು ನಾನು ತುಂಬಾ ರಿಚ್ಚಿದ್ದೀನಿ ನನ್ನ ತಾಯಿ ಕಡೆ ಎಲ್ಲರೂ ರಾಜಕೀಯದಲ್ಲಿದ್ದಾರೆ ನಾನು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾರೆ ಏನೇ ಆಗ್ಲಿ ಬಾಸ್ ಜೊತೆ ಆಕ್ಟ್ ಮಾಡಬೇಕು ನಾನು ಕೂಡ ಡಿ ಬಾಸ್ ದರ್ಶನ್ ರೀತಿ ನೇರವಾಗಿ ಮಾತಾಡ್ತೀನಿ ಅನ್ನೋ ಹೇಳಿಕೆಗೆ ಡಿ ಬಾಸ್ ಫ್ಯಾನ್ಸ್ ಮಾತ್ರ ರೊಚ್ಚಿಗೆದ್ದಿತು ಸತ್ಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ